ಆದರೆ ನನಗೂ ಸಹ ಮೇಲ್ಗಡೆಯಿಂದ ಸೂಚನೆ ಬಂತು, ನಿಮಗೆ ಆಗ್ತದೆ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಅಂತ. ಅದನ್ನು ನೋಡಿ ನಾನು ಬೇರೆ ಎಲ್ಲ ನನಗೆ ಏನೇನು ಮಾಡಬೇಕು ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೆ. ಅದು ಲಾಸ್ಟ್ ದಿನ ನನಗೆ ಅದು ಮಿಕ್ಸ್ ಮಾಡಿದ್ದು ಒಂದು ಬೇಜಾರಾಗಿದೆ, ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಈಗ ನನಗೆ ಸಹ ಮೊನ್ನೆ ಫೋನ್ ಬಂತು ನೀವು ಬರಬೇಕು ಅಂತ, ಬಟ್ ನಾನು ಆ ವಿಷಯ ಬಂಡಾಯ ವಿಷಯಕ್ಕೆ ಹೋಗಲೇ ಇಲ್ಲ. ಅದಕ್ಕೆ ಮೂರು ನಾಲ್ಕು ದಿನ ಕೇಳಿದ್ದೆ, ಯಾಕಂದರೆ ಈಗ ತುಂಬ ಬೇಜಾರಾಗಿ ಮನಸ್ಸಿಗೆ ತೊಂದರೆ ಆಗಿ ಅಂದರೆ ತುಂಬ ಬೇಜಾರಲ್ಲಿ ದುಃಖ ಆಗಿದ್ದೇನೆ. ಬಟ್ ಅದು ಈಗ ಗುರುರಾಜ್ ಗಂಟೆ ಹೇಳಿಯವರಿಗೆ ಪಕ್ಷದಿಂದ ಸೀಟ್ ಇದು ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಮತ್ತೊಂದು, ನಾನು ಒಂದು 7-8 ವರ್ಷದಿಂದ ನಾನು ದುರ್ಧಾಮದಲ್ಲಿ ಚಾರಿಟಿ ಮಾಡ್ಕೊಂಡು ಬಂದಿದ್ದೇನೆ. ಖಾಲಿ ಬೈಂದೂರು ಕ್ಷೇತ್ರ ಅಂತಲ್ಲ, ಬೆಂಗಳೂರಲ್ಲಿ, ಮುಂಬೈಯಲ್ಲಿ, ಎಲ್ಲ ಕಡೆ. ಅದು ಬೈಂದೂರು ಕ್ಷೇತ್ರದಲ್ಲಿ ಕಳೆದ 4 ವರ್ಷದಿಂದ ತುಂಬ ಚಾರಿಟಿ ಮಾಡಿಕೊಂಡು ಜನರ ಮಧ್ಯೆನೇ ಓಡಾಡ್ತಾ ಇದ್ದೇನೆ. ಬಿಸ್ನೆಸ್ ಜೊತೆ ಜೊತೆಯಲ್ಲಿ ಜನರ ಮಧ್ಯೆ ಓಡಾಡ್ತಾ ಇದ್ದೇನೆ. ಆದರೆ ಕಳೆದ ಒಂದು 2-2.5 ವರ್ಷದಿಂದ ಕಾರ್ಯಕರ್ತರು, ನನ್ನ ವೆಲ್ವಿಷರು, ಕೆಲವು ಹಿರಿಯವರು, ಮುಖಂಡರು, ಇವರೆಲ್ಲ ನನಗೆ ರಾಜಕೀಯವಾಗಿ ಬರಲಿಕ್ಕೆ ಸೂಚಿಸಿದ್ದಾರೆ. ಆವಾಗ ನಾನು ರಾಜಕೀಯವಾಗಿ ಅವರದೆಲ್ಲ ಮಾತಿಗೆ ಒಪ್ಪಿಗೆ ಕೊಟ್ಟು ರಾಜಕೀಯವಾಗಿ ಬಂದಿದ್ದೇನೆ. ಒಂದು ಹಂತದಲ್ಲಿ ತುಂಬ ಕೆಲಸ ಮಾಡಿದ್ದೇನೆ ಪಕ್ಷದಲ್ಲಿ, ದಿನ ರಾತ್ರಿ ಪಕ್ಷಕ್ಕೋಸ್ಕರ ಮನೆ ಮನೆ ತಿರುಗಿದ್ದೇನೆ. ಎಷ್ಟೋ ಜನ ಬೇರೆ ಕಡೆ ಹೋಗೋರನ್ನ ರಾತ್ರಿಗೆ ಹೋಗಿ ಹೋಗಬಾರ್ದು, ಒಳ್ಳೇದಾಗ್ತದೆ ಅಂತ ಹೇಳಿ ಅವ್ರನ್ನೆಲ್ಲ ನಿಲ್ಲಿಸಿಟ್ಟಿದ್ದೇನೆ. ಆದರೆ ನನಗೂ ಸಹ ಮೇಲ್ಗಡೆಯಿಂದ ಸೂಚನೆ ಬಂತು, ನಿಮಗೆ ಆಗ್ತದೆ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಅಂತ. ಅದನ್ನು ನೋಡಿ ನಾನು ಬೇರೆ ಎಲ್ಲ ನನಗೆ ಏನೇನು ಮಾಡಬೇಕು ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೆ. ಅದು ಲಾಸ್ಟ್ ದಿನ ನನಗೆ ಅದು ಮಿಕ್ಸ್ ಮಾಡಿದ್ದು ಒಂದು ಬೇಜಾರಾಗಿದೆ, ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಆ ಕಾರಣದಿಂದ ನನ್ನ ಸಮಾಜ ಸೇವೆ ಅಂತೂ ಕಂಟಿನ್ಯೂ ಇರ್ತದೆ, ಯಾಕಂದರೆ ರಾಜಕೀಯವಾಗಿ ಸಮಾಜ ಸೇವೆ ಅಲ್ಲ, ಅದು ಕಂಟಿನ್ಯೂ ಇರ್ತದೆ. ಈಗ ನಮ್ಮ ಎಲ್ಲ ಕಾರ್ಯಕರ್ತರು, ನನ್ನ ವೆಲ್ವಿಶರು ಮತ್ತು ಕೆಲವು ಸಂಘದ ಇವರೆಲ್ಲ ಹತ್ರ ಮಾತಾಡಿಕೊಂಡು ಮುಂದೆ 3-4 ದಿನ ಬಿಟ್ಟು ನನ್ನ ನಿರ್ಧಾರವನ್ನು ನಾನು ತಗೊಳ್ತೇನೆ ಏನಂತ. 3-4 ದಿನದಲ್ಲಿ ನಮ್ಮೆಲ್ಲ ಇವರ ಸಜೆಷನ್, ಯಾಕಂದರೆ ರಾಜಕೀಯವಾಗಿ ನಾನೇ ಬಂದದ್ದಲ್ಲ, ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ಕೆಲವು ಲೀಡ್ರು, ಕೆಲವು ಹಿರಿಯವರು, ಅವರು ನನ್ನನ್ನು ರಾಜಕೀಯ ತಂದದ್ದು. ಅವರಿಂದನೇ ಅಭಿಪ್ರಾಯ ತಗೊಂಡು ನಾನು 3-4 ದಿನದಲ್ಲಿ ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ. ಈಗ ನನಗೆ ಸಹ ಮೊನ್ನೆ ಫೋನ್ ಬಂತು ನೀವು ಬರಬೇಕು ಅಂತ, ಬಟ್ ನಾನು ಆ ವಿಷಯ ಬಂಡಾಯ ವಿಷಯಕ್ಕೆ ಹೋಗಲೇ ಇಲ್ಲ. ಬಟ್ ನನ್ನ ಕಾನ್ಸೆಪ್ಟಿಗೆ ನನಗೆ ಸೀಟ್ ಅನೌನ್ಸ್ ಆದ ಮರುದಿನ ಒಂದು 2-3 ಸಾವಿರ ಜನ ಕಾರ್ಯಕರ್ತರು ಸೇರ್ತಾರೆ ಅಂತ ಹೇಳಿದರು. ನಾನೇ ಅವರಿಗೆ ಬೇಡ ಅಂತ ಹೇಳಿದೆ, ಯಾಕಂದರೆ ಅದೆಲ್ಲ ಕರೆಸಿ ಈ ಟೈಮಲ್ಲಿ ಈ ಟೈಮ್ ಇದು ಮಾಡೋದು ಬೇಡ, ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಜನರಿಗೆ ಕಾರ್ಯಕರ್ತರಿಗೆ ಸಿಕ್ಕಿ ಮಾತಾಡುವ ಅಂತ ಇದ್ದೆ. ಅದಕ್ಕೆ 3-4 ದಿನ ಕೇಳಿದ್ದೆ, ಯಾಕಂದರೆ ಈಗ ತುಂಬ ಬೇಜಾರಾಗಿ ಮನಸ್ಸಿಗೆ ತೊಂದರೆ ಆಗಿ ಅಂದರೆ ತುಂಬ ಬೇಜಾರಲ್ಲಿ ದುಃಖ ಆಗಿದ್ದೇನೆ. ಬಟ್ ಅದಕ್ಕೆ ಎಲ್ಲರ ಹತ್ರ ಈಗ ಸಜೆಷನ್ ಕೇಳ್ತಾ ಇರೋ 3 ದಿನ ಅದೇನ, ಅದು ಆ್ಯಕ್ಚುಲಿ ಅವರು ಮೊದಲೇ ನನಗೆ ಕರೆದು ಹೀಗೇಗಿದೆ ಅಂದರೆ ನಮಗೂ ಸ್ವಲ್ಪ ಒಳ್ಳೇದನ್ನಿಸ್ತಿತ್ತು. ಏನೂ ಹೇಳದೆ ಮಾತಾಡ್ದೇ ಡೈರೆಕ್ಟ್ಲಿ ಇದು ಮಾಡಿದ್ದು ನಮ್ಗೆ ಬೇಜಾರಾಗಿತ್ತು. ಇಷ್ಟರೊಳಗೆ ಮಾಡಲಿಲ್ಲ, ಮೊದಲೆಲ್ಲರೂ ಇದ್ದರು, ಈಗ ಸೀಟು ಇದಾದ್ರ ಮೇಲೆ ನಮಗೆ ಯಾರು ಸಂಪರ್ಕ ಮಾಡಲಿಲ್ಲ, ಇಷ್ಟರೊಳಗೆ ಮಾಡ್ಬೋದು. ಬಟ್ ಏನಿದ್ದರೂ 3-4 ದಿನ ಕಾರ್ಯಕರ್ತರು ಇವ್ರದ್ದೆಲ್ಲ ಅಭಿಪ್ರಾಯ ತಗೊಂಡು ನಾನು ಡಿಸಿಷನ್ ತಗೊಳ್ತೇನೆ. ಪಕ್ಷೇತರವಾಗಿ ಅಂತೂ ನಾನು ಸದ್ಯ ಪ್ಲ್ಯಾನಲ್ಲಿಲ್ಲ. ಆದರೆ ಈಗಲೂ ನಮ್ಮದು ಡಿಸ್ಕಸ್, 3-2 ದಿನದಿಂದ ಎಲ್ಲ ಕಾರ್ಯಕರ್ತರದ್ದು ಡಿಸ್ಕಷನ್ ನಡೀತಾ ಇದೆ. ಅದಕ್ಕೆ ಒಂದು 3-4 ದಿನದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಏನು ಅಂತ. ಯಾವುದೇ ಪಕ್ಷಕ್ಕೆ ಹೋಗ್ತೇನೆ ಅಥವಾ ಈ ಪಕ್ಷದಲ್ಲಿ ಎಲ್ಲೂ ಎಂಥ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಅದು ಯಾರೂ ಫೇಸ್ಬುಕ್ಕಲ್ಲಿ ಹಾಕೋದು ತಪ್ಪೇ. ನನಗೆ ಹಾಗೇನಾದ್ರು ಇದ್ದರೆ ನಾನು ಪ್ರೆಸ್ ಮೀಟ್ ಮಾಡಿ ಹೋಗ್ತೇನೆ. ಅಲ್ಲಿವರೆಗೆ ಯಾರೇ ಹಾಕಿದ್ರು ಅದು ನಮ್ಮ ಪರವಾಗಿ ಇರೋದಿಲ್ಲ. ನಾನು ಇನ್ನೂ ಸಜೆಷನ್ನೇ ತಗೊಳ್ತಾ ಇದ್ದೇನೆ ಕಾರ್ಯಕರ್ತರ ಹತ್ರ ಏನು ಮಾಡೋದು ಮಧ್ಯ ಅಂತ. ಯಾಕಂದರೆ ನಾನು ದಿನ ರಾತ್ರಿ 2.5-3 ಗಂಟೆ ಕಾರ್ಯಕರ್ತರು ಮನೆ ಮನೆ ತಿರುಗಿದ್ದೇನೆ. ಅವರ ಸಜೆಷನ್ ಇಲ್ಲದೆ ನನ್ನದು ನಿರ್ಧಾರನೇ ಇಲ್ಲ, ಅವರ ನಿರ್ಧಾರನೇ ನನ್ನ ನಿರ್ಧಾರ. ಫಸ್ಟ್ ಆಫ್ ಆಲ್ ಯಾರ್ಯಾರು ನನ್ನ ಬಗ್ಗೆ ಹೋರಾಡಿದ್ದಾರೆ ಅಥವಾ ಯಾರ್ಯಾರು ನನ್ನ ಜೊತೆ ತಿರುಗಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಎಷ್ಟೋ ಜನರು ತುಂಬ ಮನಸ್ಪೂರ್ವಕವಾಗಿ ನನಗೆ ಸಪೋರ್ಟಾಗಿ ನಿಂತಿದ್ದಾರೆ. ನನ್ನ ನಂಬಿದಂಥ ಕಾರ್ಯಕರ್ತರು ನಾನು ಯಾವತ್ತೂ ಬಿಟ್ಕೊಡಲ್ಲ. ನಾನು ಅವ್ರ ಜೊತೆಗೆ ದಿನ ರಾತ್ರಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆದರೂ ನಾನು ಅವ್ರ ಜೊತೆಗಿದ್ದೇನೆ. ಅದಲ್ಲದೆ ಅವರವರ ಏರಿಯಾದಲ್ಲಿ ಯಾರು ಕಷ್ಟದಲ್ಲಿದ್ದರೆ ಅಂಥವರಿಗೆ ನಾನು ನನ್ನ ಟ್ರಸ್ಟಿಂದ ಏನು ಸೇವೆ ಮಾಡ್ತಾ ಇದ್ದೇನೆ ಅದನ್ನು ಸಹ ಮಾಡ್ತಾ ಇರ್ತೇನೆ. ಅವ್ರ ಜೊತೆಯಲ್ಲಿ ಯಾವತ್ತೂ ನಾನು ದಿನ ರಾತ್ರಿ ಅವ್ರ ಜೊತೆಗೆ ಇರ್ತೇನೆ. ಥ್ಯಾಂಕ್ ಯು.